ಲವ್ ಮಾಡಿ ನನ್ನನ್ನು ಅವನು ನಿನ್ ನಂಬಿಸ್ಬಿಟ್ಟು ನಿನ್ನ ಕಷ್ಟದಲ್ಲಿದೀಯಾ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ಸಾಯ ತನಕ ಕಣ್ಣೀರ್ ಹಾಕ್ಸಲ್ಲ, ನಿನ್ನ ರಾಣಿ ತರ ನೋಡ್ಕೊಂತೀವಿ, ಇಂತಿ ಸ್ಥಾನ ಕೊಡ್ತೀವಿ ಅಂತ ಯಾವ್ದೋ ಹೋಗಿ ಯಾರ್ಯಾರ್ದೋ ಕಾಲಿಟ್ಕೊಂಡು ಯಾರ್ದೋ ಜೊತೆ ಮದ್ವೆ ಆಗಿ ನಾವು 2 ಇಯರ್ಸ್ ಸಂಸಾರ ಮಾಡಿದ್ವಿ. ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆದ್ವಿ. ನಾವು 5,000 ಕೆಲಸ ಸ್ಟಾರ್ಟ್ ಮಾಡಿದೀವಿ. 5,000, 8,000, 10,000, 12, 15,000, 20, ಹೀಗೆ ಹೋಗಿದ್ದು ನಮ್ ಸ್ಯಾಲ್ರಿ. ನಮ್ಗೆ ಎಲ್ಲೂ ಕಳ್ದಿಲ್ಲ. ನನಗ್ ಬರ ಸ್ಯಾಲ್ರಿನ ಇವತ್ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು. ಒಂದ್ರ ಮೇಲೆ ನನ್ನ ತವ್ರ ಮನೆ ಕಳಿಸ್ಬಿರ್ಲಿಲ್ಲ, ಅಥವಾ ನನ್ನ ಪರ್ಸನಲ್ ಯೂಸಿಗ್ ನಾನು ಮಾಡಿಲ್ಲ. ಪ್ರತಿಯೊಂದ್ರ ಪಣೂನು ನಾನು ದರ್ಶನ್ ಹತ್ರ ಕೊಟ್ಟಿದ್ದೀನಿ. ನಾವಿಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದ್ದೀವಿ. ಇವತ್ತೊಂದು ಆ್ಯಪ್ ಮಾಡಿರ್ಬೋದು, ಒಂದು ಕಾರ್ ತಗೊಂಡು ಇರ್ಬೋದು, ನಾವು ಇಮಿಡಿಯೇಟ್ ಬಂದಿಲ್ಲ. ನಾವು 5,000 ರೂಪಾಯಿ ಸ್ಯಾಲ್ರಿಯಿಂದ ಮೇಲ್ ಬಂದಿರೋದು. ನಾವು ಇಷ್ಟು ವರ್ಷ ಅವನ್ನ ನೇಮ್ ತಂದಿದೀವಿ, ಇಬ್ರು ಸೇರಿ ನಾವು ಬಂದಿರೋದು. ಅವನು ತಗೊಂಡ್ಬಂದಿರ್ಲಿಲ್ಲ ಬರ್ತಾ, ನಾವಿಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ. ಈ ಮಟ್ಟಿಗೆ ಬಂದ ಮೇಲೆ ಒಂದ್ ಲೆವೆಲಿಗೆ ಹೋದ್ಮೇಲೆ ಮಗುನ ಹುಟ್ಟಿ ಅವನು ಆ ಮಗುಗೆ 4 ವರ್ಷ ಆಗ್ತಾ ಬರ್ತಾ ಇದ್ದ ಹಂಗೆ ಬೇರೆಯವಳ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನೀವು ಅರ್ಥ ಮಾಡ್ಕೊಬೇಕಿತ್ತು, ನನ್ ತರನೇ ಒಂದ್ ಹೆಣ್ಣಿದ್ದಾಳೆ, ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು. ಇದೆಲ್ಲ ಆದ್ಮೇಲೆ ಅವ್ರ ಅಣ್ಣನ ಮನೆಗೆ ಹೋಗಿ ಅವ್ರ ಅಣ್ಣನ ಮೇಲೆ ಆ ಪ್ರಮಾಣ ಮಾಡಿ ದರ್ಶನ್, ಹೌದು ನಾನು ತಪ್ಪು ಮಾಡಿದೀನಿ, ನನ್ನ ಹೆಂಡತಿಗೆ ಮೋಸ ಮಾಡಿದೆ, ಇನ್ ಮುಂದೆ ತಪ್ಪು ಮಾಡಲ್ಲ, ನನ್ನ ಹೆಂಡತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಆಗಿ ಸರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ನಿಮ್ಮ ಮಂಡೆ ಅದೇ ತಪ್ಪು ಮಾಡಿದಿರಿ, ಇಬ್ರು ಮೀಟ್ ಆಗಿದ್ದೀರಿ ಮಂಡೆ ಆಯ್ತಾ. ಆ ಇಲ್ಲ ಅಂತ ಹೇಳ್ಬೇಡಿ, ಇಲ್ಲ ಖಂಡಿತ ಇಲ್ಲ ಇಲ್ಲ ಹೇಳಿದ್ರು ಮತ್ತೆ ಬ್ರೇಕ್ ಮಾಡಿದಿರಿ, ಅದನ್ನು ನಾನು ಕ್ಷಮಿಸಿದೀನಿ ಆಯ್ತಾ. ಇಲ್ಲ ನೀವು ಕ್ಷಮಿಸೋದ್ ಬೇಡ, ಸೀರಿಯಸ್ಲಿ ನಾನು ವೇಟ್ ಮಾಡಿಲ್ಲ, ನೀವು ನನ್ನ ಮತ್ತೆ ಹೋಗಿದ್ರಿ ಅಂತ ಅನ್ಬೇಡಿ ಪ್ಲೀಸ್. ಅಲ್ಲಿ ಬೇಕಾದ್ರೆ ನಿಮ್ ಕಾರ್ ಇಟ್ಕೋತೀನಿ, ಹೋದ್ರಿ ಮೀಟ್ ಆದ್ರಿ ಅಂದ್ರೆ ಮಾತ್ರ ನಾನು ಒಪ್ಪೋದೇ ಇಲ್ಲ, ಹೋಗ್ಲಿಲ್ಲ. ನೀನ್ ಬೇರೆಯವ್ರ ಹತ್ರ ಹೋಗಿದೀಯ, ಅದನ್ನು ಒಪ್ಕೊಂಡು ಸರಿ ಇರ್ತೀಯ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದ್ಯಾ. ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದ ಆದ್ರೂ ಪರ್ಫೆಕ್ಟ್ ಗಂಡ ಆಗು ಅಂತ ಹೇಳಿದೀನಿ. ನೀವು ಬಂದ್ರಿ ಮಾತಾಡಿದ್ರಿ, ಇನ್ ಮುಂದೆ ನೀವು ನನ್ ಮನೆಗೆ ಬರಬಾರ್ದು ಆಯ್ತಾ. ನೀವು ಇನ್ನು ದಯವಿಟ್ಟು ನೀವು ನಾನು ನನ್ನ ಗಂಡ ನನ್ನ ಮಗು ನಮ್ಮ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು, ನಮ್ಮ ಲೈಫಿಂದ ನೀವು ದೂರ ಹೋಗ್ಬೇಕು.